ಈಗ ಎಲ್ಲೆಲ್ಲೂ ಚುನಾವಣಾ ಬಾಂಡ್ನದ್ದೇ ಸದ್ದು. ಭ್ರಷ್ಟಾಚಾರವನ್ನ ಶಾಸನಬದ್ಧ ಮಾಡಿದ್ದ ಈ ಯೋಜನೆಯನ್ನ ಸುಪ್ರೀಂ ಕೋರ್ಟ್ ರದ್ದುಗೊಳಿಸಿ ಐತಿಹಾಸಿಕ ತೀರ್ಪನ್ನ ನೀಡಿತ್ತು. ಜೊತೆಗೆ ಬಾಂಡ್ಗಳ ಕುರಿತ ಮಾಹಿತಿಯನ್ನ ಬಹಿರಂಗಪಡಿಸಬೇಕು ಅಂತ ಹೇಳಿ SBIಗೆ ತಾಕೀತು ಮಾಡಿತ್ತು. ಸುಪ್ರೀಂ ಕೋರ್ಟ್ ಆದೇಶ ನೀಡಿದ ಮೇಲೂ ಕೂಡ ಮಾಹಿತಿಯನ್ನು ಮುಚ್ಚಿಡೋದಕ್ಕೆ SBI ಏನೆಲ್ಲ ಕಳ್ಳಾಟ ಆಡ್ತು ಅನ್ನೋದನ್ನು ನಾವು ನೀವೆಲ್ಲ ನೋಡಿದ್ದೀವಿ. ಸುಪ್ರೀಂ ಕೋರ್ಟ್ ಮೇಲಿಂದ ಮೇಲೆ ಚಾಟಿ ಬೀಸಿದ ನಂತರ ಕೂಡ SBI ಕೊನೆಗೆ ಚುನಾವಣಾ ಬಾಂಡ್ಗಳ ಮಾಹಿತಿಯನ್ನು ಬಹಿರಂಗ ಮಾಡಿದೆ. ಈ ಮಾಹಿತಿ ಹೊರಬೀಳ್ತಾ ಇದ್ದಂತೆ ರಾಜಕೀಯ ಹಾಗೂ ಕಾರ್ಪೊರೇಟ್ ಕ್ಷೇತ್ರಗಳ ನಡುವಿನ ಅಪವಿತ್ರ ಮೈತ್ರಿ ಬಯಲಾಗಿದೆ. ಈ ಹೊತ್ತಿನಲ್ಲಿ ನಾವು ನೀವೆಲ್ಲ ಪತ್ರಕರ್ತರೊಬ್ಬರನ್ನ ಸ್ಮರಿಸಲೇಬೇಕು. ಸುಮಾರು 6 ವರ್ಷಗಳ ಹಿಂದೆ ಚುನಾವಣಾ ಬಾಂಡ್ಗಳ ಕುರಿತ ರಹಸ್ಯವನ್ನು ಹೊರಹಾಕಿ ಸಾರ್ವಜನಿಕ ವಲಯದಲ್ಲಿ ಈ ಯೋಜನೆ ಬಗ್ಗೆ ಹೆಚ್ಚು ಚರ್ಚೆ ಆಗುವಂತೆ ಮಾಡಿದವರು ಅವರೇ ತನಿಖಾ ವರದಿಗಾರ್ತಿ ಪೂನಂ ಅಗರ್ವಾಲ್ ಅವರು. ಚುನಾವಣಾ ಆಯೋಗಕ್ಕೆ SBI ಸಲ್ಲಿಸಿರುವ ಯುನಿಕ್ ಆಲ್ಫನ್ಯೂಮರಿಕ್ ನಂಬರ್ ಏನಿದೆ ಅದು ದೇಣಿಗೆ ಕೊಟ್ಟವರು ಹಾಗೂ ದೇಣಿಗೆ ಪಡೆದವರ ನಡುವಿನ ಲಿಂಕನ್ನು ಬಹಿರಂಗ ಮಾಡುತ್ತೆ. ಇದೇ ಕಾರಣಕ್ಕೆ SBI ಈ ಯುನಿಕ್ ಆಲ್ಫನ್ಯೂಮರಿಕ್ ನಂಬರನ್ನು ಮಾಹಿತಿಯನ್ನು ಬಿಡುಗಡೆ ಮಾಡೋದಕ್ಕೆ ಹಿಂದು ಮುಂದೆ ನೋಡ್ತಾ ಇತ್ತು. ಅಂದಹಾಗೆ ಈ ಸೀಕ್ರೆಟ್ ನಂಬರ್ ಬಗ್ಗೆ ಮೊದಲು ವರದಿ ಮಾಡಿದವರು ಪೂನಂ ಅಗರ್ವಾಲ್ ಅವರು. ಚುನಾವಣಾ ಬಾಂಡ್ ವಿರುದ್ಧದ ಕಾನೂನು ಹೋರಾಟದಲ್ಲಿ ಅವರ ತನಿಖಾ ವರದಿ ಹೋರಾಟಗಾರರ ನೆರವಿಗೆ ಕೂಡ ಬಂತು. 2018ರಲ್ಲಿ ಕೇಂದ್ರ ಸರ್ಕಾರ ಚುನಾವಣಾ ಬಾಂಡ್ ಯೋಜನೆಯನ್ನು ಜಾರಿಗೆ ತಂದಿತ್ತು. ಆಗಿನ ಕೇಂದ್ರ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಯಾವ ಕಂಪನಿ ಯಾವ ಪಕ್ಷಕ್ಕೆ ಎಷ್ಟು ದೇಣಿಗೆಯನ್ನು ಕೊಟ್ಟಿದೆ ಅನ್ನುವಂತಹ ಮಾಹಿತಿ ರಹಸ್ಯವಾಗಿರುತ್ತೆ ಅಂತ ಹೇಳಿದರು. ಇಸ್ಮೇ ಟ್ರಾನ್ಸ್ಪರೆನ್ಸಿ ಇತ್ನಿ ಆಯ್ಗಿ ಕಿ ಜೋ ವ್ಯಕ್ತಿ ಡೊನೇಷನ್ ದೇತಾ ಹೈ ಉಸ್ಕಿ ಬ್ಯಾಲೆನ್ಸ್ ಶೀಟ್ ಮೇ ಯೇ ರಿಫ್ಲೆಕ್ಟ್ ಹೋಗಾ ಕಿ ಉಸ್ನೆ ಇಲೆಕ್ಟೋರಲ್ ಬಾಂಡ್ಸ್ ಖರೀದೆ ಹೈ ಸ್ವಾಭಾವಿಕ ಹೈ ಕಿಸಿ ನಾ ಕಿಸಿ ರಾಜನೀತಿಕ ದಲ್ ಕೋ ದಿಯೇ ಹೋಂಗೆ ಕಿಸ್ಕೋ ದಿಯೇ ಹೋಂಗೆ ಇಸ್ಕಿ ಜಾನ್ಕಾರಿ ನಹೀ ಹೋಗಿ ಔರ್ ಹರ್ ಪೊಲಿಟಿಕಲ್ ಪಾರ್ಟಿ ಅಪ್ನೆ ನೋಟಿಫೈಡ್ ಅಕೌಂಟ್ ಮೇ ಹರ್ ವರ್ಷ ಕಿತ್ನೆ ಇಲೆಕ್ಟೋರಲ್ ಬಾಂಡ್ಸ್ ಆಯೆ ಹೈ ಉಸ್ಕಿ ರಿಟರ್ನ್ ಇಲೆಕ್ಷನ್ ಕಮಿಷನ್ ಕೆ ಸಾಮ್ನೆ ಬರೇಗಿ. ಆ ಸಂದರ್ಭದಲ್ಲಿ ಕ್ವಿಂಟ್ ಮಾಧ್ಯಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದ ಪೂನಂ ಅಗರ್ವಾಲ್ ಚುನಾವಣಾ ಬಾಂಡ್ ರಹಸ್ಯ ಬೆನ್ನತ್ತಿ ಹೊರಟರು. ಚುನಾವಣಾ ಬಾಂಡ್ ಬಂಡವಾಳವನ್ನು ತಿಳಿದುಕೊಳ್ಳೋದಕ್ಕೆ ಪೂನಂ ಮೊದಲು 1,000 ರೂಪಾಯಿಯನ್ನು ಖರ್ಚು ಮಾಡಿ ಒಂದು ಚುನಾವಣಾ ಬಾಂಡನ್ನು ಕೊಂಡುಕೊಂಡ್ರು. ಆ ಬಾಂಡ್ನಲ್ಲಿ ಅವರ ಹೆಸರು, ವಿಳಾಸ, ಸಂಖ್ಯೆ ಏನೇನೂ ಇರಲಿಲ್ಲ. ಕೇವಲ ಖರೀದಿಸಿದ ದಿನಾಂಕ ಮತ್ತು ಬಾಂಡಿನ ಮೊತ್ತ ಅದರಲ್ಲಿ ನಮೂದಾಗಿತ್ತು. ಬಾಂಡ್ ಬಗ್ಗೆ ಹೆಚ್ಚು ತಿಳಿದುಕೊಳ್ಳೋದಕ್ಕೆ ಅಂತ ಅವರು ಆ ಬಾಂಡನ್ನು ಒಂದು ವಿಧಿ ವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸ್ಕೊಟ್ರು. After buying 2 electoral bonds worth 1,000 each on the 5th and the 9th of April, we got forensic tests done to find out whether these bonds carry any hidden letters or numbers. Both were purchased at State Bank of India branches officially designated to issue electoral bonds. The tests were conducted at one of the most reputed forensic labs in the country. ವಿಧಿ ವಿಜ್ಞಾನ ಪ್ರಯೋಗಾಲಯದಲ್ಲಿ ಪರೀಕ್ಷೆಗೆ ಒಳಪಟ್ಟಂತಹ ಆ ಚುನಾವಣಾ ಬಾಂಡ್ ಆಘಾತಕಾರಿಯಾದಂತಹ ಮಾಹಿತಿಯನ್ನು ಕೊಡುತ್ತೆ. ಆಗ ಪೂನಂ ಅವ್ರಿಗೆ ಅದರಲ್ಲಿ ಸಿಗುವಂಥದ್ದು ಆ ಬಾಂಡ್ನ ಮೇಲ್ಭಾಗದ ತುದಿಯಲ್ಲಿ ಬರಿಗಣ್ಣಿಗೆ ಕಾಣದಂತಹ ಯುನಿಕ್ ಆಲ್ಫನ್ಯೂಮರಿಕ್ ನಂಬರ್ ಅಡಗಿರೋದು ಗೊತ್ತಾಗತ್ತೆ. ಇದರ ತರುವಾಯ 4-5 ದಿನಗಳ ನಂತರ ಪೂನಂ ಅಗರ್ವಾಲ್ ಅವರು ಮತ್ತೊಂದು ಚುನಾವಣಾ ಬಾಂಡನ್ನು ಕೊಂಡುಕೊಳ್ತಾರೆ. ಆ ಬಾಂಡ್ನಲ್ಲಿ ನಮೂದಾಗಿದ್ದಂತಹ ಸಂಖ್ಯೆ, ಮೊದಲ ಬಾಂಡ್ನಲ್ಲಿ ನಮೂದಾಗಿದ್ದಂತಹ ಸಂಖ್ಯೆ ಎರಡೂ ಕೂಡ ಒಂದೇ ಆಗಿದ್ವು. The lab report revealed the presence of unique alphanumeric numbers on both bonds. The electoral bond issued on 5th April carries the hidden and unique number OT015101, while the one issued on 9th April has the unique number of OT015102. ಅದು ಅವರ KYC ಅನುಗುಣವಾಗಿ ಅವರಿಗೆ ನೀಡಿರುವಂತಹ ಯುನಿಕ್ ಆಲ್ಫನ್ಯೂಮರಿಕ್ ನಂಬರ್ ಆಗಿತ್ತು. ಆದರೆ ಕೊನೆಯಲ್ಲಿ 01 ಮತ್ತು 02 ಅಂತ ನಮೂದಾಗಿತ್ತು. ಅರ್ಥಾತ್ ಬಾಂಡ್ಗಳಲ್ಲಿ ನಮೂದಿಸುತ್ತಿರುವ ಸಂಖ್ಯೆಯ ಜೊತೆಗೆ ನಿರ್ದಿಷ್ಟ KYC ಹೊಂದಿರುವಂತಹ ವ್ಯಕ್ತಿ ಪ್ರತಿ ಬಾರಿ ಬಾಂಡನ್ನು ಖರೀದಿಸಿದಾಗಲೂ ಕೂಡ ಅವರು ಖರೀದಿಸಿದಂತಹ ಬಾಂಡ್ ಎಷ್ಟನೇ ಬಾಂಡ್ ಅನ್ನುವಂತಹ ವಿವರ ಅದರಲ್ಲಿ ಇರ್ತಾ ಇತ್ತು. SBI ಚುನಾವಣಾ ಬಾಂಡನ್ನು ಖರೀದಿಸಿದಂತಹ ವ್ಯಕ್ತಿಯ KYC ಮತ್ತು ಅವರಿಗೆ ನೀಡಿರುವಂತಹ ಯುನಿಕ್ ಆಲ್ಫನ್ಯೂಮರಿಕ್ ನಂಬರನ್ನು ಒಂದು ಕಡೆ ದಾಖಲಿಸಿಕೊಳ್ಳುತ್ತೆ, ಇನ್ನೊಂದು ಕಡೆ ಆ ವಿಶಿಷ್ಟ ಗುರುತಿನ ವಿವಿಧ ದಿನಾಂಕದಲ್ಲಿ ಖರೀದಿ ಮಾಡಲಾಗಿರುವಂತಹ ವಿವಿಧ ಮುಖಬೆಲೆಯ ಆ ಬಾಂಡ್ಗಳ ವಿವರವನ್ನು ಕೂಡ ದಾಖಲು ಮಾಡಿಕೊಳ್ಳಲಾಗುತ್ತೆ.
ಚುನಾವಣಾ ಬಾಂಡ್ ಅನ್ನ ಖರೀದಿಸಿದವರು ಆ ಬಾಂಡ್ಗಳನ್ನ ನೇರವಾಗಿ ಅಥವಾ ಅವರಿಗೆ ಬೇಕಾದಂತಹ ವ್ಯಕ್ತಿಯ ಮೂಲಕ ತಮಗೆ ಬೇಕಾದಂತಹ ರಾಜಕೀಯ ಪಕ್ಷಗಳಿಗೆ ತಲುಪಿಸ್ತಾರೆ. ಒಂದಕ್ಕಿಂತ ಹೆಚ್ಚು ಪಕ್ಷಗಳಿಗೂ ಕೂಡ ಅದನ್ನ ತಲುಪಿಸಬಹುದು. ಹೀಗೆ ರಾಜಕೀಯ ಪಕ್ಷಗಳಿಗೆ ಬಂದಂತಹ ಚುನಾವಣಾ ಬಾಂಡ್ಗಳನ್ನು 15 ದಿನಗಳ ಒಳಗೆ ತಮ್ಮ ಪಕ್ಷದ ಅಧಿಕೃತ ಅಕೌಂಟ್ ಮೂಲಕ ನಗದೀಕರಿಸಿಕೊಳ್ಳಬಹುದು. ನಗದೀಕರಣ ಮಾಡಿಕೊಳ್ಳದ ಬಾಂಡ್ಗಳ ಹಣ ಬ್ಯಾಂಕಿನಲ್ಲಿಯೇ ಉಳ್ಕೊಳ್ಳುತ್ತೆ. ಹೀಗೆ ನಗದೀಕರಿಸಿಕೊಂಡಂತಹ ವಿವರವನ್ನು ಬ್ಯಾಂಕ್ ಖರೀದಿದಾರರ ವಿಶಿಷ್ಟ ಗುರುತುಗಳ ಸಹಿತ ಪ್ರತ್ಯೇಕ ಲೆಕ್ಕವನ್ನು ಇರಿಸುತ್ತೆ. ಈ ರೀತಿಯ ಪ್ರತಿ ಬಾಂಡ್ನಲ್ಲಿರುವಂತಹ ಯುನಿಕ್ ಆಲ್ಫನ್ಯೂಮರಿಕ್ ನಂಬರ್ ದೇಣಿಗೆ ಕೊಟ್ಟವರು ಮತ್ತು ದೇಣಿಗೆ ಪಡೆದವರ ನಡುವೆ ಗುಪ್ತ ಕೊಂಡಿಯಂತೆ ಕೆಲಸ ಮಾಡುತ್ತೆ. ಸುಪ್ರೀಂ ಕೋರ್ಟ್ ಈ ಎಲ್ಲ ಮಾಹಿತಿಗಳನ್ನು ನೀಡುವಂತೆ ಆದೇಶಿಸಿದರೂ ಕೂಡ ದುರುದ್ದೇಶದಿಂದ SBI ಯುನಿಕ್ ಆಲ್ಫನ್ಯೂಮರಿಕ್ ನಂಬರ್ನ ಮಾಹಿತಿಯನ್ನು ನೀಡಿರಲಿಲ್ಲ. ಯಾಕಂದರೆ ಯಾರು ಯಾರಿಗೆ ದೇಣಿಗೆಯನ್ನು ಕೊಟ್ಟಿದ್ದಾರೆ, ಎಷ್ಟು ದೇಣಿಗೆಯನ್ನು ಕೊಟ್ಟಿದ್ದಾರೆ ಅನ್ನುವಂತಹ ಮಾಹಿತಿ ಹೊರಬಿದ್ದುಬಿಟ್ರೆ ಅದು ಆಳುವ ಸರ್ಕಾರದ ಹಗಲು ದರೋಡೆಯನ್ನು ಬಯಲು ಮಾಡ್ತಾ ಇತ್ತು. ಹೀಗೆ ತನ್ನ ಒಡೆಯನನ್ನು ಈ ಮುಜುಗರದಿಂದ ತಪ್ಪಿಸೋದಕ್ಕೆ SBI ಸಾಕಷ್ಟು ಪ್ರಯತ್ನವನ್ನು ಮಾಡ್ತಾ ಇದ್ರೂ ಅದರ ಆಟ ಸುಪ್ರೀಂ ಕೋರ್ಟ್ನ ಮುಂದೆ ಹೆಚ್ಚು ದಿನ ನಡೀಲಿಲ್ಲ. ಮಾಧ್ಯಮಗಳು ಕೂಡ ಸರ್ಕಾರದ ತುತ್ತೂರಿಗಳಾಗಿ ಬದಲಾಗಿರುವಂತಹ ಈ ಸಂದರ್ಭದಲ್ಲಿ ಪೂನಂ ಅಗರ್ವಾಲ್ ಅವರಂತಹ ದಿಟ್ಟ ತನಿಖಾ ಪತ್ರಕರ್ತರು ಸರ್ಕಾರದ ಶಾಸನಬದ್ಧ ಲೂಟಿಯನ್ನು ಜನರ ಮುಂದೆ ತೆರೆದಿಟ್ಟಿದ್ದಾರೆ. ಇಂತಹ ಪತ್ರಕರ್ತರ ಸಂಖ್ಯೆ ಇನ್ನೂ ಹೆಚ್ಚಾಗಲಿ ಅಂತ ನಾವು ನೀವು ಆಶಿಸೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.